हाय नमस्ते वीक्षकरे स्मार्ट सिटी इदु नमो कनसु विशेष कार्यक्रमदल्लि तमगेल्ल स्वागत। नानु श्रीकांत शेट्टी। बहळ प्रमुखवागि प्रधानी नरेंद्र मोदी अवरु हलवारु ಹೊಸತನಗಳನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರ್ತಾ ಇದ್ದು ಬಹಳ ಪ್ರಮುಖವಾಗಿ ನಮ್ಮ ಏನು ನಗರಗಳಿವೆ, ನಗರಗಳನ್ನು ಉದ್ದೇಶವಾಗಿಟ್ಟುಕೊಂಡು, ನಗರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಂದಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಏನಿದೆ, ಇಡೀ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಿಸಬೇಕು ಅನ್ನುವಂಥದ್ದು. ನಾವು ಸಿಂಗಾಪುರವನ್ನು ಅಥವಾ ಮಲೇಷ್ಯಾಗಳನ್ನು ಈ ರೀತಿಯ ಏನು ನಗರಗಳನ್ನು ನೋಡಿ, ಕಣ್ಣು ಕೊರೆಸ್ತಕ್ಕಂಥ ನಗರಗಳನ್ನು ನೋಡಿ ಆಶ್ಚರ್ಯವನ್ನು ಪಡ್ತಾ ಇದ್ವಿ. ಅಂಥ ನಗರಗಳು ಭಾರತದಲ್ಲಿ ಕೂಡ ನಿರ್ಮಾಣ ಆಗಬೇಕು. ಭಾರತ ಕೂಡ ಒಂದು ಕಟ್ಟಡ ನಿರ್ಮಾಣದ ಒಂದು ಏನು ಕ್ಷೇತ್ರ ಇದೆ, ಅದರಲ್ಲಿ ಕೂಡ ಮಹತ್ತರವಾದ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಒಂದಷ್ಟು ಸಹಭಾಗಿತ್ವದೊಂದಿಗೆ ಈ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯನ್ನು ಹಮ್ಮಿಕೊಂಡಿದೆ. ಬಹಳ ಪ್ರಮುಖವಾಗಿ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಸ್ಮಾರ್ಟ್ ಸಿಟಿಗಳು, ಅಮೃತ್ ಸಿಟಿಗಳು ಎಲ್ಲ ಕಡೆಗಳಲ್ಲಿ ಜಾರಿಯಾಗಲಿಕ್ಕಿದೆ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕೂಡ 6 ಸ್ಮಾರ್ಟ್ ಸಿಟಿಗಳು ತಲೆ ಎತ್ತಲಿವೆ ಅನ್ನುವಂಥ ಸುದ್ದಿ ಕೂಡ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಇಬ್ಬರು ವಿಶೇಷ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ಮನೋಹರ್ ಶೆಟ್ಟಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸಾಯಿರಾಧಾ ಗ್ರೂಪ್ ಮೂಲಕ ಉಡುಪಿಯ ಗ್ರಾಹಕರಿಗೆ ತನ್ನ ಒಂದಷ್ಟು ಮನೆಗಳನ್ನು, ನಿವೇಶನಗಳನ್ನು ಕೈಗೆಟಕುವ ದರದಲ್ಲಿ ನೀಡುವ ಮೂಲಕ ಮನೆ ಮಾತಾಗಿರುವಂಥ ಮನೋಹರ್ ಶೆಟ್ಟರಲ್ಲಿ ನಾವು ಚರ್ಚೆಯನ್ನು ಮಾಡಬೇಕು. ಭಾಳ ಪ್ರಮುಖವಾಗಿ ನಿರ್ಮಾಣ ಕ್ಷೇತ್ರದಲ್ಲಿ ಯಾವ ರೀತಿ ಒಂದು ಬದಲಾವಣೆಯ ಬಿರುಗಾಳಿ ಏಳಬಹುದು ಈ ಎಲ್ಲ ಯೋಜನೆಗಳಿಂದ ಅನ್ನೋದರ ಬಗ್ಗೆ ನಾನು ಅವರಲ್ಲಿ ಮಾತಾಡಬೇಕು. ಅದೇ ರೀತಿಯಾಗಿ ನಮ್ಮೊಂದಿಗೆ ಪ್ರೊಫೆಸರ್ ಶ್ರೀನಾಥ್ ರಾವ್ ಅವರಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್ ನಮಸ್ತೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ನ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತಾ ಮತ್ತು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇರತಕ್ಕಂಥ ಶ್ರೀನಾಥ್ ರಾವ್ ಅವರು ಹಲವಾರು ಮಹತ್ತರವಾದ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮೊದಲನೇದಾಗಿ ನಾನು ನಿಮ್ಮಲ್ಲೇ ಕೇಳಬೇಕು ಸರ್, ಈ ಸ್ಮಾರ್ಟ್ ಸಿಟಿಯ ಕಾನ್ಸೆಪ್ಟ್ ಏನಿದೆ, ಇದು ಭಾರತದಲ್ಲಿ ಹೊಸದಾಗಿ ಬರ್ತಾ ಇದೆಯಾ ಅಥವಾ ಈ ಹಿಂದೆ ಕೂಡ ಬೇರೆ ಹೆಸರಿನಿಂದ ಎಲ್ಲಾದರೂ ಜಾರಿಯಲ್ಲಿ ಇತ್ತಾ, ಹೇಗೆ? ನಿಜವಾಗಿ ಹೇಳೋದಾದರೆ ಸ್ಮಾರ್ಟ್ ಸಿಟಿ ಬರುವ ಮೊದಲಿಗೆ ಜೇನರ್ಮ್ ಅನ್ನುವಂಥದ್ದು ಇತ್ತು. ಹಾಂ, ಜಾಗತಿಕವಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಳೋದಾದರೆ ಸ್ಮಾರ್ಟ್ ಸಿಟಿಯೇ ಮೊದಲು ಯು ಸಿಟಿ ಅಂತ ಇತ್ತು, ಅರ್ಬನ್ ಸಿಟಿ. ಇದಕ್ಕೊಂದು ಕೇಸ್ ಸ್ಟಡಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಸೌತ್ ಕೊರಿಯಾದಲ್ಲಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದರು. ಅದರ ಸ್ಮಾರ್ಟ್ ಸಿಟಿ ಹೆಸರು ಹ್ಯಾಸುಂಗ್ ಡಾಂಗ್ಟನ್ ಸ್ಮಾರ್ಟ್ ಸಿಟಿ ಅಂತ. ಅದು 2006ರಿಂದ 2008ರಲ್ಲಿ ಕಂಪ್ಲೀಷನ್ ಆಯಿತು. 2008ರಿಂದ 2018ರ ತನಕ ಅದರದ್ದೊಂದು ಫೀಸಿಬಿಲಿಟಿ ಸ್ಟಡಿ ಅಂತ ಒಂದು ಮಾಡಿದ್ರು. ಇವತ್ತಿನ ತನಕ 2015ರ ತನಕ ಆ ರಿಪೋರ್ಟ್ ಅನ್ನು ನಾನು ಅನಲೈಸ್ ಮಾಡಿದಾಗ ಏನ್ ತಿಳಿದಿದೆ ಅಂದ್ರೆ, ಏನು ಸಾಧಾರಣ ಒಂದು $40 ಮಿಲಿಯನ್ ಅಂದ್ರೆ ಸಾಧಾರಣ 280 ರಿಂದ 300 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಅದರದ್ದು 1.8 ಟೈಮ್ಸ್ ಅಂದ್ರೆ ಸಾಧಾರಣ 2 ರಷ್ಟು ಅವರಿಗೆ ಬೆನಿಫಿಟ್ ಬರ್ತಾ ಇದೆ. ಸೊ ಸ್ಮಾರ್ಟ್ ಸಿಟಿ ಅವ್ರು ಏನ್ ಮಾಡಿದ್ದಾರೆ, ಯು ಸಿಟಿ ಅನ್ನು ಇಟ್ಟುಕೊಂಡು ಸ್ಮಾರ್ಟ್ ಸಿಟಿ ಅಂತ ಮಾಡಿದ್ರು. ಸೊ ಹಾಗೆ ನೀವು ಭೌಗೋಳಿಕವಾಗಿ ಜಾಗತಿಕವಾಗಿ ನೋಡ್ಲಿಕ್ಕೆ ಹೋದ್ರೆ ನಿಮಗೆ 100ಕ್ಕೂ ಜಾಸ್ತಿ ಸ್ಮಾರ್ಟ್ ಸಿಟಿಗಳ ಉದಾಹರಣೆ ಸಿಗ್ತದೆ. ಈಗ ಸ್ಮಾರ್ಟ್ ಸಿಟಿ ಅವಶ್ಯಕತೆ ಏನು, ಒಟ್ಟು ಆ ಕಾನ್ಸೆಪ್ಟ್ ಏನು, ಸ್ಮಾರ್ಟ್ ಸಿಟಿ ಅಂದ್ರೆ ಏನು, ಈಗ ಸ್ಮಾರ್ಟ್ ಅಂದ್ರೆ ಏನು, ಬಹಳ ಸ್ಮಾರ್ಟ್ ಆಗಿರ್ತದೆ ಅಂತ, ಅಚ್ಚುಕಟ್ಟಾದ ಸ್ಮಾರ್ಟ್ ಮೆಟೀರಿಯಲ್ ಅಂತ ನೀವು ಕೇಳಿರ್ಬೋದು. ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಏನಾದರೂ ವೇರಿಯೇಷನ್ ಇನ್ ಟೆಂಪರೇಚರ್ ಆಗ್ಬೋದು, ಈ ವೇರಿಯೇಷನ್ ಇನ್ ಬೇರೆ ಬೇರೆ ಪ್ರೆಷರ್ ಆಗ್ಬೋದು, ಅಟ್ಮಾಸ್ಫಿಯರ್ಗೆ ಏನಾದ್ರು ಆದಾಗ ಅದನ್ನು ಸೆನ್ಸ್ ಮಾಡಿ ಇಟ್ ವಿಲ್ ಗಿವ್ ಎನ್ ಇಂಡಿಕೇಶನ್. ಹಾಗೆ ಸ್ಮಾರ್ಟ್ ಸಿಟಿಯಲ್ಲಿ ಏನಾಗ್ತಾರೆ ಅಂದ್ರೆ ಎವ್ರಿಥಿಂಗ್ ಇಸ್ ಎ ಕಂಟ್ರೋಲ್ಡ್ ಸಿಸ್ಟಮ್. ಸೊ ಸ್ಯಾನಿಟೇಷನ್ ಇರ್ಬೋದು, ಡ್ರಿಂಕಿಂಗ್ ವಾಟರ್ ಸಪ್ಲೈ ಇರ್ಬೋದು, ಆರ್ ಇಟ್ ಮೇ ಬಿ ಟ್ರಾನ್ಸ್ಪೋರ್ಟೇಷನ್, ಪಾರ್ಕಿಂಗ್ ಪ್ರಾಬ್ಲಮ್ ಇರ್ಬೋದು, ಎಕ್ಸಾಕ್ಟ್ಲಿ ಆಮೇಲೆ ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಆಮೇಲೆ ಟೋಲ್ ಕಲೆಕ್ಷನ್ ಇರ್ಬೋದು, ಎಲ್ಲವೂ ಸ್ಮಾರ್ಟ್ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಜನರಿಗೆ ಜಾಸ್ತಿ ಸಮಯ ವ್ಯರ್ಥ ಆಗಬಾರದು, ಸರಳವಾಗಿರಬೇಕು. ಹಾಗೆ ಸರಳ ರೀತಿಯಲ್ಲಿ ಅದರಿಂದ ಸಂಬಂಧಪಟ್ಟ ಟ್ಯಾಕ್ಸ್ ಏನಿದೆ ಅದು ಸರ್ಕಾರಕ್ಕೆ ತಲುಪಬೇಕು. ಅದಕ್ಕೆ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಸ್ಮಾರ್ಟ್ ಸಿಟಿ. ಉದಾಹರಣೆಗೆ ಬೇರೆ ರೆಫರೆನ್ಸ್ ನಾನು ಕೊಡಬೇಕಂತ ಬಯಸ್ತೇನೆ. ಈ ಮಲೇಷ್ಯಾದಲ್ಲಿ, ಕೊರಿಯಾದಲ್ಲಿ ಪೇಜು ಸಿಟಿ ಅಂತ ಮಾಡಿದ್ದಾರೆ. ಅದು 25 ಕಿಲೋಮೀಟರ್ ವೆಸ್ಟಲ್ಲಿದೆ ಸೌತ್ ಕೊರಿಯಾದಲ್ಲಿ. ಸಾಧಾರಣ 3,960 ಎಕರೆಗಳಷ್ಟು ಒಂದು ಪ್ರದೇಶ, 16,960 ಎಕರೆ, 16.5 ಕಿಲೋಮೀಟರ್ ಸ್ಕ್ವೇರ್ ಆಗ್ತದೆ. 2,05,000 ಪಾಪ್ಯುಲೇಷನ್, 78,000 ಮನೆಗೆ ಮಾಡಿದ್ದಾರೆ. 2008 ಸೆಪ್ಟೆಂಬರ್ ಅಲ್ಲಿ ಪ್ರಾರಂಭವಾದ ಪ್ರಾಜೆಕ್ಟ್ 2011 ಡಿಸೆಂಬರ್ ಅಲ್ಲಿ ಮುಗಿಯಿತು. ಬಜೆಟ್ $67 ಮಿಲಿಯನ್. ಏನ್ ಇನ್ವೆಸ್ಟ್ ಮಾಡಿದಾರ ಅದರಲ್ಲಿ ಬಹಳಷ್ಟು ಪಟ್ಟವರು ಬೆನಿಫಿಟ್ ತೆಗೆದಿದ್ದಾರೆ. ಮೊಬೈಲ್, ಟ್ರಾನ್ಸ್ಪೋರ್ಟೇಷನ್, ಸೇಫ್ಟಿ, ಸೆಕ್ಯೂರಿಟಿ, ಎನ್ವಿರಾನ್ಮೆಂಟ್, ಹೆಲ್ತ್ ಕೇರ್, ವಾಟರ್ ಮ್ಯಾನೇಜ್ಮೆಂಟ್, ನೀರಾವರಿಗೆ ಸಂಬಂಧಪಟ್ಟದ್ದು ಇಂಟಿಗ್ರೇಟೆಡ್ ಆಪರೇಷನ್ ಸೆಂಟರ್ ಅಂತ ಮಾಡಿದ್ದಾರೆ, IOC. ಅದರ ಮುಖಾಂತರ ಅವರು ಎಲ್ಲ ಬೇರೆ ಬೇರೆ ಚಟುವಟಿಕೆಗಳನ್ನು ಒಂದು ಸಂಯೋಜಿತವಾಗಿ ಅವರು ಆಪರೇಟ್ ಮಾಡ್ತಾ ಇದ್ದಾರೆ. ನೆಟ್ವರ್ಕ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನೆಲ್ಲ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅಂದ್ರೆ ನನಗೆ ಒಂದು ಈ ಬಹಳಷ್ಟು ರಿಪೋರ್ಟ್ಗಳನ್ನು ನಾನು ನೋಡಿದೆ. ಈ ಪಾಜು ಸಿಟಿ ಸ್ಮಾರ್ಟ್ ಸಿಟಿಯಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಅಂಶ ಅಂದ್ರೆ ಸೇವಿಂಗ್ ದ ಎಲೆಕ್ಟ್ರಿಸಿಟಿ. ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ಇರ್ಬೋದು, ಬೇರೆ ಬೇರೆ ಕಡೆ ಹಲವಾರು ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ವ್ಯರ್ಥ ಆಗ್ತಿರ್ಬೋದು. ಸ್ಮಾರ್ಟ್ ಸಿಟಿ ಮಾಡಿದ ನಂತರ ಅವರಿಗೆ ಸಾಧಾರಣ 12 ರಿಂದ 15% ಅವರಿಗೆ ಸೇವ್ ಆಗಿದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದರೊಟ್ಟಿಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಜಾಸ್ತಿ ಆಗಬೇಕಿತ್ತು, ಸೇವ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಪಾಪ್ಯುಲೇಷನ್ ಮೇಲೆ ಹೋಗ್ತಾ ಇದೆ, ಸೇವಿಂಗ್ ಮೇಲೆ ಹೋಗ್ತಿದೆ ಅಂದ್ರೆ ಕನ್ಸಂಪ್ಷನ್ ಕಂಟ್ರೋಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಅಂದ್ರೆ ಒಂದು ವ್ಯವಸ್ಥಿತವಾದಂತ ಒಂದು ನಗರ ಅಂತ 100 ನಗರಗಳನ್ನ ಭಾರತದಲ್ಲಿ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. 6 ನಗರಗಳು ನಮ್ಮ ಕರ್ನಾಟಕದಲ್ಲೇ ತಲೆ ಎತ್ತಬಹುದು ಅನ್ನುವಂಥದ್ದು. ಮನೋಹರ್ ಶೆಟ್ಟರಲ್ಲಿ ಕೇಳಬೇಕು, ನಮ್ಮ ಜನರು, ಇಲ್ಲಿಯ ಜನರು, ಇಲ್ಲಿಯ ಈಗಿರತಕ್ಕಂಥ ವ್ಯವಸ್ಥೆ, ನಾನು ಆಗ ಹೇಳಿದೆ ಕರೆಂಟ್ಗಳನ್ನೆಲ್ಲ ಕಂಬದಲ್ಲಿ ಹಾಕಿದ್ದಾರೆ. ಇವತ್ತು ಮೆಸ್ಕಾಮ್ನವರಿಗೆ ನಾನು ಫೋನ್ ಮಾಡಬೇಕು, ನಮ್ಮದು ಕರೆಂಟ್ ಕಟ್ ಆಗಿದೆ ಅಂತ ಹೇಳಿದ್ರೆ 3 ದಿನದ ನಂತರ ಬಂದು ಯಾವುದೋ ಒಂದು ವೈರನ್ನು ಜಾಯಿಂಟ್ ಮಾಡ್ತಾನೆ. ನಮಗೆ ನೀರು ಬರಬೇಕು ತುಂಬೆ ಆಣೆ ಕಟ್ಟಿನಿಂದ, ಅದು ಇಲ್ಲಿವರೆಗೆ ಹರಿದು ಬರುತ್ತೆ, ಅದರಲ್ಲಿ ಏನೇನೋ ಸೇರಿಕೊಂಡು ಏನೇನೋ ಆಗಿಬಿಡ್ತದೆ. ಆದರೆ ಒಟ್ಟಿನಲ್ಲಿ ಈ ನಮ್ಮ ಇವತ್ತಿನ ಉಡುಪಿ ಅಥವಾ ಮಂಗಳೂರು ಈ ಭಾಗದ ವ್ಯವಸ್ಥೆಯಲ್ಲಿ ಇಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತವಾದಂಥ ಒಂದು ನಗರವನ್ನು 6 ವರ್ಷದಲ್ಲಿ ಮಾಡೋದು ಸಾಧ್ಯ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸ್ವಲ್ಪ ಕಷ್ಟ ಉಂಟು. ಹಾಗೆ ಒಂದು ಸ್ಟೆಪ್ ತಗೊಂಡಿದ್ದು ಭಾರಿ ಖುಷಿದ ಸ್ಟೆಪ್ ಅದು. ಇದು ಇಷ್ಟು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಈಗ ಒಂದು ಯಾವುದೋ ಒಂದು ಇನಿಷಿಯೇಟ್ ತಗೊಳ್ಳುವಾಗ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಇದು ಪ್ರಾಬ್ಲಮ್ ಇರ್ತದೆ, ಸವಾಲುಗಳಿದೆ. ಬಟ್ ಇದನ್ನೆಲ್ಲ ನಾವು ಮುಂದರ್ಸಿ ಹೋದರೆ ನಮಗೆ ಇಟ್ ವಿಲ್ ಬಿ ರಿಯಲಿ ನಮಗೆ ಯಾವುದು ರೀಚ್ ಆಗಲಿಕ್ಕೆ ಉಂಟು, ಗೋಲ್ ರೀಚ್ ಆಗಲಿಕ್ಕೆ ಉಂಟು, ದ್ಯಾಟ್ ವಿ ಹ್ಯಾವ್ ಟು ಡೂ ಇಟ್ ಲೈಕ್. ಸೊ ಆದರೆ ನಮಗೀಗ ಟೈಮ್ ಶಾರ್ಟ್ ಉಂಟು. ಅವರು ಹೇಳಿದ್ದಾರೆ 2022ನಲ್ಲಿ ನಾವು ಮಾಡ್ತಾ ಅಂತ ಹೇಳಿದ್ದಾರೆ ಅವರು. ಬಟ್ ಅದರಲ್ಲಿ ಟೇಕಿಂಗ್ ಅ ಟೈಮ್, ಬಿಕಾಸ್ ನಮ್ಮಲ್ಲಿ ಈಗ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಷ್ಟು ಬೇರೆ ಬೇರೆ ಟೈಪ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಹೋಗುವಾಗ ಇಟ್ ವಿಲ್ ಟೇಕ್ ಅ ಟೈಮ್. ಸೊ ಅದಕ್ಕೆ ನಮ್ಮ ಸಿಸ್ಟಮ್ ಆಲ್ಸೋ ಹ್ಯಾಸ್ ಟು ಬಿ ಚೇಂಜ್. ನಾವು ಒಂದೇ ಖಾಲಿ ನಾವು ಮಾಡ್ತೆ ಅಂತ ಹೇಳಿದ ಪ್ರಶ್ನೆ ಅಲ್ಲ, ಅದರ ಕೆಳಗೆ ನಮಗೆ ತುಂಬ ಆಕ್ಟಿವಿಟೀಸ್ ಉಂಟು. ಈಗ ಯಾವ ಥರ ನಮಗೆ ಅದು ಸ್ಯಾಂಕ್ಷನಿಂಗ್ ತಗೊಳ್ಳುವಾಗ, ಇದು ಎಲ್ಲ ಪೇಪರ್ಸ್ ಮಾಡುವಾಗ ಯಾವುದೊಂದು ಕನ್ವರ್ಷನಿಂದಲೇ ತಗೊಂಡು ತುಂಬ ಇದರಲ್ಲಿ ಪ್ರಾಬ್ಲಮ್ಸ್ ಉಂಟು. ಆ ಪ್ರಾಬ್ಲಮನ್ನು ಸೆಟ್ರೈಟ್ ಮಾಡ್ಕೊಂಡು ಮುಂದೆ ಹೋಗಲಿಕ್ಕೆ ನಮಗೆ ಎಲ್ಲ ಬೋಧ ಗವರ್ಮೆಂಟ್ ಹ್ಯಾಸ್ ಟು ಬಿ ಈಕ್ವಲಿ ವರ್ಕಿಂಗ್ ಔಟ್. ಅದಕ್ಕೋಸ್ಕರ ಬೇರೆ ಏನಾದರೂ ಯೋಜನೆಗಳು ಆಗಿ ಆಗಬಹುದು, ಸೊ ಮಾಡಲೇಬೇಕಾಗ್ತದೆ, ಇಲ್ಲದ್ರೆ ಅದು ಕಷ್ಟ ಆಗ್ತದೆ. ಯಾಕೆ ಈಗ ಅವರೊಂದು ಓಕೆ ಅವರ ಡಿಸಿಷನ್ ಒಂದು ತಗೊಂಡು, ಇಟ್ ಇಸ್ ಓರಲ್ ಡಿಸಿಷನ್, ತುಂಬ ಅಲ್ಲಿ ಹೋಮ್ವರ್ಕ್ ತುಂಬ ಮಾಡಲಿಕ್ಕೆ ಉಂಟು. ಸೊ ಕೆಳಗೆ ತನಕ ಬರುವಾಗ ಅದನ್ನು ರಿಯಲಿ ಪ್ರಾಕ್ಟಿಕಲ್ ತರಬೇಕಾದ್ರೆ ಇಟ್ ಇಸ್ ದಿಸ್ ಒನ್ ವೆರಿ ಟಫ್ ದಿಸ್ ಒನ್. ಬಟ್ ವಾಟ್ ಎವರ್ ದೇ ಹ್ಯಾವ್ ಡನ್ ಮಾಡಿದ್ದಾರೆ ಅವರು, ಅದನ್ನು ನಮಗೆ ಖುಷಿನಲ್ಲಿ ಎಕ್ಸೆಪ್ಟ್ ಮಾಡಿದ್ದಾರೆ ನಾವು. ಸೊ ಅದನ್ನು ನಮಗೆ ನಾವು ಈಗ ನೀವು ಹೇಳಿದಾಗೆ ಸ್ಮಾರ್ಟ್ ಉಂಟು, ಮತ್ತು ನಮಗೆ ಅಮೃತ ಅಂತ ಉಂಟು ಇಲ್ಲಿ. ಸೊ ನಮ್ಮ ಇದರಲ್ಲಿ ನಮಗೆ ಎಷ್ಟು 6 ಹ್ಯಾಸ್ ಬಿನ್ ಟೇಕನ್ ಆಸ್ ಅ ಸ್ಮಾರ್ಟ್ ಸಿಟಿ, ಇಡೀ ಕರ್ನಾಟಕಕ್ಕೆ ನಮಗೆ 21 ಹ್ಯಾಸ್ ಬಿನ್ ಟೇಕನ್ ಆಸ್ ಅಮೃತ್. ಸೊ ನಮಗೆ ಉಡುಪಿ ಮ್ಯಾಂಗ್ಳೂರ್ಗೆ ಅಮೃತ್ ಬರ್ಬೋದು, ಮ್ಯಾಂಗ್ಳೂರ್ಗೆ ಸ್ಮಾರ್ಟ್ ಬರ್ಬೋದು, ಬಟ್ ಪಾಪ್ಯುಲೇಷನ್ ಮೇಲೆ ಉಂಟು ನಮಗೆ. ಆದರೆ 1 ಲ್ಯಾಕ್ ಆ್ಯಂಡ್ ಅಬವ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಅಮೃತ್ಗೆ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅದಕ್ಕೆ ನಮಗೆ ಮತ್ತು ಮ್ಯಾಂಗ್ಳೂರ್ಗೆ ಅದನ್ನು ಈಗ ಮ್ಯಾಂಗ್ಳೂರ್ಗೆ ಸ್ಮಾರ್ಟ್ ಮಾಡ್ಬೋದು, ನಮಗೆ ಅಮೃತ್ ಆಗ್ಬೋದು. ಸೊ ಅದನ್ನು ಸ್ವಲ್ಪ ನಾವು ಪ್ರಯತ್ನ ಮಾಡಿದರೆ ಪಾಪ್ಯುಲೇಷನ್ ಪ್ರಕಾರ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ನಾನು ಆಗ ಹೇಳ್ತಾ ಇದ್ದೆ ಸ್ಮಾರ್ಟ್ ಸಿಟಿಯ ಕಲ್ಪನೆ ಬಗ್ಗೆ ಏನು ಹೇಳ್ತಾ ಇದ್ರಿ ತಾವು, ಮುಂದುವರಿಸಿ. ಈಗ ಪ್ರತಿಯೊಂದು ದೇಶದ ಅಭಿವೃದ್ಧಿಯನ್ನು ನಾವು GDP ಯಲ್ಲಿ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ GDP ಯಲ್ಲಿ ನಾವು ಮೆಜರ್ ಮಾಡ್ತೇವೆ. ಇತ್ತೀಚೆಗೆ ಒಂದು ಪ್ರಸಿದ್ಧ ದಿನಪತ್ರಿಕೆಯಲ್ಲಿ ಒಂದು ಭಾರತದ ಪ್ರಸಿದ್ಧ ಕಂಪನಿಯ ಅಧ್ಯಕ್ಷರು ಒಂದು ಬಹಳ ಸುಂದರವಾದ ಲೇಖನವನ್ನು ಬರೆದ್ರು. ಕಾಕತಾಳೀಯವ ಎಂಬಂತೆ ಇತ್ತೀಚೆಗಷ್ಟೇ ವರ್ಲ್ಡ್ ಇಕಾನಮಿಕ್ ಔಟ್ಲುಕ್ ಅಪ್ಡೇಟ್ನವರೊಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ. ರಿಪೋರ್ಟ್ ಅನ್ನು ನಾನು ವಿಸ್ತೃತವಾಗಿ ಓದಿದ್ದೆ. ಅದ್ರಲ್ಲಿ ಏನು ಹೇಳಿದ್ದಾರೆ ಅಂದ್ರೆ 2015ರಲ್ಲಿ ಭಾರತದ GDP 7.5 ಇತ್ತು, ಚೈನಾದ 6.8. ಈ ವರ್ಷದಲ್ಲಿ ಹಿಂದಿನ ವರ್ಷದಕ್ಕೆ ಕಂಪೇರ್ ಮಾಡಿದ್ರೆ ಸಹ ಭಾರತ GDP ಯಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಇದೇ ವೇಗದಲ್ಲಿ ಭಾರತ ಬೆಳೆದ್ರೆ ಈ ಏನು 7.5 GDP ಇವಾಗ ಇದೆ, ಬರುವ ವರ್ಷ ಸಹ ಅದೇ 7.5 ಇದ್ದಾಗ ಸಹ ಚೈನಾದ GDP 6.8ರಿಂದ 6.3ಕ್ಕೆ ಬರುವ ಒಂದು ಪಾಸಿಬಿಲಿಟಿ ಇದೆ. ಒಂದು 6.8ರಲ್ಲಿ ಇದ್ರೂ ಸಹ ನಾವು ಭಾರತ ವೇಗವಾಗಿ, ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಷ್ಟ್ರ ಅಂತ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMFನವರೇ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ರಿಪೋರ್ಟಲ್ಲಿದೆ, ನೀವು ವರ್ಲ್ಡ್ ಇಕಾನಮಿಕ್ ಔಟ್ಲುಕ್ ಅಪ್ಡೇಟಲ್ಲಿ ಹೋಗ್ಬೋದು. ಹಾಗೆ ನೀವು ಶುದ್ಧ ನೀರಿನ ಬಗ್ಗೆ ಹೇಳಿದರೆ, ಒಂದು ಅದು ರಿಪೋರ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಮಾರ್ಟ್ ಸಿಟಿ ಅವಶ್ಯಕತೆಗೆ ಬಹಳ ಮುಖ್ಯವಾದಂದರೆ ಶುದ್ಧ ನೀರು, ಬೇಸಿಕ್ ಎಮ್ಯುನಿಟೀಸ್ ಅಂತ ಹೇಳ್ತೇವೆ. ಒಂದು ಒಳ್ಳೆಯ ರಸ್ತೆ, ಒಳ್ಳೆಯ ಶುದ್ಧವಾದ ಕುಡಿಯುವ ನೀರು, ಹೈಜಿನಿಕ್. ಓಕೆ, ಭಾರತದಲ್ಲಿ 10 ಕೋಟಿ ಜನರಿಗೆ ಶುದ್ಧ ನೀರಿನ ಫೆಸಿಲಿಟಿ ಇಲ್ಲ ಅಂತ ಒಂದು ರಿಪೋರ್ಟ್ ಹೇಳ್ತದೆ. ಮತ್ತೆ ಏನು ಹೇಳ್ತಾರೆ ಅಂದರೆ GDP ಪ್ರಾಬ್ಲಮ್ ಇರ್ಬೋದಿಲ್ಲ, ಇದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಂಶಗಳನ್ನು ನೋಡಿದರೆ ಭಾರತದ ವಿವಿಧ ರಾಜ್ಯಗಳಲ್ಲಿ ತಲಾ ಆದಾಯ 17,000ದಿಂದ 1,50,000 ತನಕ ತಲಾ ಆದಾಯ ಇದೆ, ಆ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತಲಾ ಆದಾಯವನ್ನು ನಾವು ಡೆವಲಪ್ ಮಾಡ್ಬೋದು. ಈ ಏನು GDP ಇದೆ ಅದನ್ನು ಜಾಸ್ತಿ ಮಾಡ್ಬೋದು, ಏನು ಬೇರೆ ಬೇರೆ ಕಡೆ ಸಮಸ್ಯೆ ಇದೆ ಅದನ್ನು ಜಾಸ್ತಿ ಮಾಡ್ಬೋದು. ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಿರುವ ಒಂದು ಟೂಲ್, ಒಂದು ಸಾಧನ ಏನ್ ಹೇಳ್ಬೋದು ಅಂದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬೋದು. ನೀವು ಗಿಫ್ಟ್ ಅಂತ ಕೇಳಿರ್ಬೋದು, JIFT, ದಟ್ ಇಸ್ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂತ. ಆಮೇಲೆ ಮಹಾರಾಷ್ಟ್ರದಲ್ಲಿ ಲವಾಸ್ ಅಂತ ಕೇಳಿರ್ಬೋದು, ಅದು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿ ಅವರು, ಸುಪ್ರಿಯಾ ಸುಳೆಯ ಅವರು ಮಾಡ್ತಾ ಇರುವಂತ 25,000 ಎಕರೆ, 23,000 ಎಕರೆ ದೊಡ್ಡ ಪ್ರಾಜೆಕ್ಟ್ ಅದು. ನನಗೆ ನಾನು ಆ ರಿಪೋರ್ಟ್ ಕಸ್ತೂರಿ ರಂಗನ್ ವರದಿಯಿಂದ ಅದಕ್ಕೊಂದಷ್ಟು ತಡೆ ಉಂಟಾಯಿತು. ನಾನು ಆ ರಿಪೋರ್ಟ್ ಅನ್ನು ನೆದರ್ಲ್ಯಾಂಡಿನ ಇಕನಾಮಿಕ್ ಅಫೇರ್ಸ್ ಅಲ್ಲಿಂದ ತರಿಸಿದೆ. ಅವರು ಏನು ಮಾಡಿದ್ದಾರೆ ಅಂದ್ರೆ ಎನ್ಎಲ್ ಎಂಟರ್ಪ್ರೈಸಿಂಗ್ ಏಜೆನ್ಸಿಗೆ ಒಂದು ಕೊಟ್ಟು ರಿಪೋರ್ಟ್ಸ್ ಮಾಡಿಸಿದ್ದಾರೆ. ಆ ರಿಪೋರ್ಟಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ ಆ ಏನು ಪ್ರಾಜೆಕ್ಟ್ ಸ್ಮಾರ್ಟ್ ಸಿಟಿಗೆ ಏನು ಡೆವಲಪ್ಮೆಂಟ್ ಆಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇಂಡಿಯಾದ ಸ್ಮಾರ್ಟ್ ಸಿಟಿ ಅವಶ್ಯಕತೆ ಇದೆ ಅಂತ ಬಹಳಷ್ಟು ರಿಪೋರ್ಟ್ ಇದೆ. ಉದಾಹರಣೆಗೆ ನ್ಯಾಷನಲ್ ಅರ್ಬನೈಸಿಂಗ್ ಕಮಿಷನ್ ಅವರು ರಿಪೋರ್ಟ್ ಮಾಡಿದ್ದಾರೆ, ಆಮೇಲೆ ಹೈ ಪವರ್ ಎಕ್ಸ್ಪರ್ಟ್ ಕಮಿಟಿ ಅವರು ರಿಪೋರ್ಟ್ ಮಾಡಿದ್ದಾರೆ, ಎಕ್ಸ್ಪರ್ಟ್ ಗ್ರೂಪ್ ಆನ್ ಕಮರ್ಷಿಯಲೈಸೇಷನ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಮತ್ತೆ ಬಹಳ ಮುಖ್ಯವಾದ ರಿಪೋರ್ಟ್ ಮಾಡಿದಂದ್ರೆ ಮೆಕ್ಕಿನ್ಸಿ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಅಂತ ಅವರು ಸುಮಾರು ವರ್ಷಗಳ ಹಿಂದೆ ರಿಪೋರ್ಟ್ ಮಾಡಿದ್ರು. ಮತ್ತೆ ಸ್ಮಾರ್ಟ್ ಸಿಟಿಗಳ ಅಗತ್ಯ ಇದೆ, ಇಲ್ಲಿ ಯಾವುದು ವ್ಯವಸ್ಥಿತವಾಗಿ ಇಲ್ಲ, ಅದಕ್ಕೆ ಪೂರಕವಾಗಿ ಸ್ಕಾಟ್ ವಿಲ್ಸನ್ ಅಂತ ಅವರೊಂದು ಫ್ಯೂಚರ್ ಅರ್ಬನೈಸೇಷನ್ ಸೊಲ್ಯೂಷನ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಬಹಳಷ್ಟು ಸಮಸ್ಯೆ ಇದೆ, ಅದಕ್ಕೆ ಸೊಲ್ಯೂಷನ್ ಸ್ಮಾರ್ಟ್ ಸಿಟಿ ಅಂತ ಲಿಂಕ್ ಮಾಡಿದ್ದಾರೆ. ಅದು ಬಹಳ ಸುಂದರವಾಗಿದೆ ರಿಪೋರ್ಟ್ ಅಲ್ಲಿ. ಆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಏನೇನು ಸಮಸ್ಯೆ ಇದೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಭಾರತದಲ್ಲಿ ಈಗ ಹೆಚ್ಚಿನ ಜನರು ಸ್ವಾಭಾವಿಕವಾಗಿ ಹಳ್ಳಿಯಿಂದ ನಗರಕ್ಕೆ ಹೋಗೋರು, ವಲಸೆ ಹೋಗೋದು. ಅದು ಉದ್ಯೋಗ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಇಲ್ಲ ನಗರದ ಒಂದು ಅಟ್ರಾಕ್ಷನ್ ಇರ್ಬೋದು, ಹೈಫೈ ಲೈಫ್ ಸ್ಟೈಲ್ ಇರ್ಬೋದು, ಕಾಸ್ಮೋಪಾಲಿಟನ್ ಲೈಫ್ ಸ್ಟೈಲ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಇರ್ಬೋದು. ಏನಾಗತ್ತಂದ್ರೆ ಜನರು ಸಿಟಿಗೆ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ರಿಪೋರ್ಟ್ ಏನ್ ಹೇಳ್ತದೆ ಅಂದ್ರೆ ಮುಂಬೈ ಸಿಟಿ ಈಗ ಏನು ಪಾಪ್ಯುಲೇಷನ್ ಇದೆ ಅದರ 46% ಜನರಿಗೆ ಬೇಕಾಗುವಷ್ಟು ಮಾತ್ರ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಅಂತ ರಿಪೋರ್ಟ್ ಅಲ್ಲಿ ಇದೆ. ಆ ರಿಪೋರ್ಟ್ ಎಷ್ಟು ಸತ್ಯ, ಅದರಲ್ಲಿ ಯಾವ ಯಾವ ಅಂಶಗಳಿದ್ದಾರೆ ಅಂತ ನಾನು ತಿಳಿದಿಲ್ಲ, ಬಟ್ ಆ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಭಾರತದಲ್ಲಿ ಈಗ 30% ಜನರು ನಗರದಲ್ಲಿದ್ದಾರೆ, ಚೈನಾದಲ್ಲಿ 45%, ಇಂಡೋನೇಷ್ಯಾದಲ್ಲಿ 54%, ಮೆಕ್ಸಿಕೋ ಮತ್ತು ಬ್ರೆಜಿಲ್ ಅಲ್ಲಿ 87% ಇದ್ದಾರೆ. ಭಾರತದಲ್ಲಿ ಬೆಳೆಯುತ್ತಿರುವ ನಗರಗಳ ಜನಸಂಖ್ಯೆಯನ್ನು ಹೋಲಿಸಿದರೆ ಇನ್ನೊಂದು ರಿಪೋರ್ಟ್ ಏನ್ ಹೇಳ್ತದೆ ಅಂದ್ರೆ 2050ನೇ ಇಸವಿಯಲ್ಲಿ ಭಾರತದ ನಗರಗಳಲ್ಲಿರುವ ಜನಸಂಖ್ಯೆ 70% ಆಗುತ್ತೆ. ಅಂದ್ರೆ ಹಳ್ಳಿಗಳಲ್ಲಿ 30% ರಿವರ್ಸ್. ಅಂದ್ರೆ ಇದನ್ನ ಸರಿದೂಗಿಸಬೇಕಿದ್ರೆ ಯಾವ ಯಾವ ಜಿಲ್ಲಾ ಕೇಂದ್ರಗಳಿದೆ ಅಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಟ್ರೆ ಜನರಲ್ಲಿ ನಿಲ್ಲಬಹುದು. ಈಗ ನೀವು ಇಮ್ಯಾಜಿನ್ ಮಾಡಿ, ಉಡುಪಿಯ ಒಂದು ಸೈಜ್, ಮಂಗಳೂರಿನ ಸೈಜ್ ಇದೆ. ಲ್ಯಾಂಡ್ ಕೆನಾಟ್ ಬಿ ಎಕ್ಸ್ಪಾಂಡೆಡ್. ಈಗ ಹೊರಿಸಾಂಟಲ್ ಎರಡು ತರ ಡೆವಲಪ್ಮೆಂಟ್ ಇದೆ, ಒನ್ ಇಸ್ ಹೊರಿಸಾಂಟಲ್ ಡೆವಲಪ್ಮೆಂಟ್, ಒನ್ ಇಸ್ ವರ್ಟಿಕಲ್ ಡೆವಲಪ್ಮೆಂಟ್. ಹೊರಿಸಾಂಟಲ್ ಎಷ್ಟು ತನಕ ಹೋಗ್ತೀರಿ, ಹೊರಿಸಾನ್ ಇರುವ ತನಕ. ಅದು ಮುಗ್ದ ಕೂಡ ವರ್ಟಿಕಲ್ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನೀವು ದುಬೈ ನಗರ ನೋಡಬಹುದು, ಬಹಳಷ್ಟು ಮೇಲೆ ಹೋಗ್ಬೇಕು. ಅವಾಗ ಏನಾಗತ್ತಂದ್ರೆ ಇಟ್ ವಿಲ್ ಬಿ ಅಗೇನ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್. ರಿಸೋರ್ಸಸ್ ಜಾಸ್ತಿ ಬೇಕಾಗ್ತದೆ, ವೇಗವಾಗಿ ಬೆಳೀತಾರೆ, ಜನರಿಗೆ ಫೆಸಿಲಿಟಿ ಇಲ್ಲ. ಸೊ ಎಲ್ಲ ಫೆಸಿಲಿಟಿಯನ್ನು ಬಹಳ ಸೂಕ್ತವಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಿ ಪ್ರೊವೈಡ್ ಮಾಡಬೇಕಾದ್ರೆ ಸ್ಮಾರ್ಟ್ ಸಿಟಿ ಅಂತ. ಇನ್ನೊಂದು ಇದರಲ್ಲಿ ಅಂದರೆ ಪ್ರೆಷರ್ ಆನ್ ಮೆಟ್ರೋಸ್ ವಿಲ್ ಬಿ ಲೆಸ್. ಈಗ ನಮ್ಮ ಮೆಟ್ರೋಗೆ ಎಂತಾಗ್ತದೆ, ಎಲ್ಲ ಅವ್ರು ಹೇಳಿದಾಗ ಎಲ್ಲರೂ ನಾವು ರೂರಲ್ ಇಂದ ಎಲ್ಲರೂ ಅರ್ಬನ್, ಅರ್ಬನ್ ಇಂದ ಈಗ ಮೆಟ್ರೋಸ್ಗೆ ಹೋಗ್ತಾರೆ. ಸೊ ಇಟ್ಸ್ ಓನ್ಲಿ ದಟ್ ಫೋರ್. ಈಗ ಮುಂಬೈ ಇರ್ಬೋದು, ಡೆಲ್ಲಿ, ಬ್ಯಾಂಗ್ಳೂರ್, ಚೆನ್ನೈ, ಇದರ ಎಂತಾಗ್ತದೆ ಪ್ರೆಷರ್. ಮತ್ತೆ ಅಲ್ಲಿದ್ದ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಡೆವಲಪ್ ಮಾಡಲಿಕ್ಕೆ ಇಷ್ಟು ಜನ ಅಲ್ಲಿ ಬರ್ತಾರೆ, ಅಲ್ಲಿ ಟೌನ್ ಪ್ಲಾನರ್ಗೆ ಅಷ್ಟು ವರ್ಕ್ ಮಾಡಲಿಕ್ಕೆ ಕಷ್ಟ ಉಂಟು. ಅದಕ್ಕಿಂತ ಈ ರೂರಲ್ ನಲ್ಲಿ ಅವ್ರು ವಾಟ್ ಎವರ್ ದ ಅರ್ಬನ್ ಏರಿಯಾಸ್ ನಲ್ಲಿ ನಮಗೆ ಅಂಥದ್ದು ಸ್ಮಾರ್ಟ್ ಸಿಟೀಸ್ ಅಮೃತ್ ಎಲ್ಲ ಬಂದರೆ ನಮ್ಮ ಜನ ಅಲ್ಲಿ ಅಲ್ಲಿ ನಾವು ಅಲ್ಲಿ ಇಟ್ಕೊಳ್ತಾರೆ. ಸೊ ಅಲ್ಲಿ ಡೆವಲಪ್ಮೆಂಟ್ ಬಂದರೆ ಅದು ಆಟೋಮೆಟಿಕ್ಲಿ ಇಲ್ಲಿ ಜಾಬ್ ಆಗ್ತದೆ. ಈಗ ಮಂಗಳೂರಿನಲ್ಲಿ ಸಿಗ್ತಾ ಇರುವಂತಹ ಎಲ್ಲಾ ಫೆಸಿಲಿಟಿಗಳು ಉಡುಪಿಯಲ್ಲಿ ಸಿಕ್ಕಿದ್ರೆ ಮಂಗಳೂರಿಗೆ ವಲಸೆ ಹೋಗೋದು ತಪ್ತದೆ, ಅಥವಾ ಈ ರೀತಿಯಾಗಿ ಅಲ್ಲಲ್ಲೇ ಈ ರೀತಿಯ ಅಮೃತ್ ಸಿಟಿಗಳು ಅಂತ ಹೇಳಿದ್ರು. ಎಷ್ಟು ಅಮೃತ್ ಸಿಟಿಗಳನ್ನ ದೇಶದಲ್ಲಿ ಮಾಡ್ತಾ ಇದ್ದಾರೆ ಸರ್, ಏನು ಯೋಜನೆ ಇದರ ಬಗ್ಗೆ? 500 ಈಗ ಸಾಧಾರಣ ಒಂದು 500 ಅಂತ ವರದಿಗಳಲ್ಲಿದೆ. ಸೊ ಅದರಲ್ಲಿ ನಮಗೆ ಇದರಲ್ಲಿ ಈಗ ಬೇರೆ ತಮಿಳ್ನಾಡುಗೆ 12 ಸ್ಮಾರ್ಟ್ ಸಿಟೀಸ್ ನಮಗೆ 33 ಅವರಿಗೆ ಇದು ಸಿಕ್ಕಿದ್ದಾರೆ, ಉತ್ತರ ಪ್ರದೇಶಗೆ 13 ಸ್ಮಾರ್ಟ್ ಸಿಕ್ಕಿದ್ದಾರೆ, 64 ಅವರಿಗೆ ಅಮೃತ್ ಸಿಕ್ಕಿದೆ. ಹಾಗೆ ನಮಗೆ ಕರ್ನಾಟಕಕ್ಕೆ 6 ಸ್ಮಾರ್ಟ್ಸ್ ಆ್ಯಂಡ್ 21 ಅಮೃತ್ ಸಿಕ್ಕಿದೆ. ಸೊ ಅದರಲ್ಲಿ ನಮ್ಮಲ್ಲಿ ಈಗ ಯಾವುದೇ ಏರಿಯಾ ಇದರಲ್ಲಿ ಪುನಃ ಅದರಲ್ಲಿ ಚಾಲೆಂಜ್ ಅಂತ ಕೊಟ್ಟಿದ್ದಾರೆ, ಸಿಟಿ ಚಾಲೆಂಜಿಂಗ್ ಅಂತ ಅವರ ಸಿಟಿ ಚಾಲೆಂಜ್ ಕಾಂಪಿಟೇಷನ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಯಾರ್ಯಾರಿಗೆ ಇದು ಬೇಕು ಅವರಿಗೆ ಕೊಡ್ತಾರೆ, ಅದರಲ್ಲಿ ಯಾವ ಥರ ನಮಗೆ ರೆಸ್ಟ್ರಿಕ್ಷನ್ ಇಲ್ಲ. ಸೊ ದ ಪೀಪಲ್ ಶುಡ್ ಬಿ ಮೋರ್ ಅಗ್ರೆಸಿವ್ ಟು ಗೆಟ್ ದಟ್ ಚಾಲೆಂಜ್. ಸೊ ಅದನ್ನು ನಾವು ಇದು ಮಾಡಿಕೊಂಡ್ರೆ ನಮಗೆ ಅಚೀವ್ಮೆಂಟ್ಗೆ ಸಿಗ್ತದೆ. ಸೊ ನಮಗೆ ನಾವು 100% ಶೂರ್ ಉಡುಪಿ ಮತ್ತು ಮ್ಯಾಂಗ್ಳೂರ್ಗೆ ನಮಗೆ ಖಂಡಿತ ಸಿಗ್ತದೆ. ಇನ್ನೊಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ ನಮ್ಮಲ್ಲಿ ಟೂರಿಸಮ್ಗೆ ಅಂತ ಅಲ್ಲಿ ಒಂದು ಪ್ರೊವಿಷನ್ ಉಂಟು. ವೆದರ್ ರಿವರ್ ಸೈಡ್ ಮೋರ್ ಪಾಪ್ಯುಲೇಷನ್ ಇಸ್ ದೇ ಅವ್ರ ಐಲ್ಯಾಂಡ್ನಲ್ಲಿ ಪಾಪ್ಯುಲೇಷನ್, ನಮಗೆ ಈ ಬೆಲ್ಟ್ ಎಲ್ಲ ವೆರಿ ಸ್ಟ್ರಾಂಗ್ ಬೆಲ್ಟ್ಸ್ ಅದೇ. ಸೊ ನಮಗೆ 100% ನಮಗೆ ಸಿಗ್ತದೆ. ಅದರಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ ಇರ್ಬೋದು, ಜನರದ್ದು ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ನಮಗೆ ಇದು ಒಳ್ಳೆ ಆಗ್ತದೆ. ಅದರಲ್ಲಿ ಯಾವ ಥರ ನಮಗೆ ನೆಗೆಟಿವ್ ಬರಲಿಕ್ಕೆ ಇಲ್ಲ, ಬಟ್ ಜನರದ್ದು ಆಟಿಟ್ಯೂಡ್ ಇರ್ಬೋದು, ನಮ್ಗೆ ಯಾವುದೊಂದು ಒಳ್ಳೆ ಕೆಲಸ ಬರುವಾಗ ಅದರಲ್ಲಿ ನೆಗೆಟಿವ್ ಪಾಯಿಂಟ್ ಆದರೆ ಬಿಲ್ಡರ್ಸ್ಗೆ ಲಾಭ ಇರಬಹುದು, ಹಾಗೆಲ್ಲ ಇರಬಹುದು. ಅದರಲ್ಲಿ ಸೊ ಪ್ರಶ್ನೆ ಅದು ಬರೋದಿಲ್ಲ. ಇಟ್ ಇಸ್ ಬಿನ್ ಟೇಕನ್ ಟು ಕೇರ್ ಆಫ್ 20,000 ಹೌಸಿಂಗ್ ಮಾಡ್ತಾರೆ. 20 crores ಹೌಸಿಂಗ್ ವಿಲ್ ಬಿ ಡನ್, ವಿಲ್ ಬಿ ಬಿಲ್ಡ್ ಇನ್ 6 years. ಸೊ ದಟ್ಸ್ ದ ಮೇನ್ 20 crores ಹೌಸಿಂಗ್. ಸೊ ದಟ್ಸ್ ದ ಮೇನ್ ಸಬ್ಜೆಕ್ಟ್ ಆಫ್ ದಿಸ್ ಒನ್. ವಿದಿನ್ 6 years ಎಸ್ ಟು ಡೂ ಇಟ್. ಲೈಕ್ ಇದು 6 ವರ್ಷ ಬರುವಾಗ ಅದರ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ, ಎಲ್ ಐ ಜಿದವರಿಗೆ, ಎಲ್ಲರಿಗೆ ಅದರಲ್ಲಿ ಪುನಃ ರೇಟ್ ಆಫ್ ಇಂಟ್ರೆಸ್ಟ್ 6.5 ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು. ಎಸ್ ಸರ್, ಇದರ ಬಗ್ಗೆ ಚರ್ಚೆನ ಮಾಡೋಣ. ಬಹಳ ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಕೂಡ ಇದೇ ರೀತಿಯ ಒಂದು ನಿರ್ಮಾಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದರು. ಆದರೆ ಕೆಲವೊಂದು ಕಡೆಯಲ್ಲಿ ಅವರು ಅದರಿಂದಾಗಿ ಒಂದಷ್ಟು ಆರ್ಥಿಕ ಹಿನ್ನಡೆಯನ್ನು ಕೂಡ ಅನುಭವಿಸಬೇಕಾಯಿತು. ಎಲ್ಲ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಬೇಕು. ಮತ್ತು ಬಹಳ ಪ್ರಮುಖವಾಗಿ ಭಾರತದಲ್ಲಿ ಈಗ ಇರತಕ್ಕಂಥ ನಗರಗಳು ಎಷ್ಟು ಅಚ್ಚುಕಟ್ಟಾಗಿದೆ ಮತ್ತು ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೆ ಯಾವ ರೀತಿ ಅಡ್ಡಾದಿಡ್ಡಿ ಬೆಳೆದುಕೊಂಡಿದೆ, ಇದನ್ನು ಸರಿಪಡಿಸೋದು ಅಷ್ಟು ಸುಲಭ ಇದೆಯಾ, ಎಲ್ಲ ವಿಚಾರವಾಗಿ ನಾವು ಚರ್ಚೆ ಮಾಡಬೇಕು. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.